ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಅರ್ಪಿಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಅಬ್ಬರದಿಂದ ಗುಡುಗಿದ್ದು ಸಿಡಿಲಿನ ಶಿಲೆಗಳು ಶಿಥಿಲವಾಗುವಂತೆ ಮಾತನಾಡಿದ್ದು ನಮ್ಮ ದರ್ಶನದಲ್ಲಿ ನೋಡಬಹುದು. ಯಾವ ವಿಷಯ ಮಾತಾಡಿದರು? ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ BJP ಝೇಂಡಾ ಹಾರಿಸುವವರೆಗೆ ವಿರಮಿಸುವುದಿಲ್ಲ, ನೀವೆಲ್ಲ ಕಾರ್ಯಕರ್ತರು ಗಟ್ಟಿಯಾಗಬೇಕು, ಯಾರು ಸುರೇಶ್ ಅಂಗಡಿಯಿಂದ ಆಗೋಲ್ಲ, ನನ್ನಿಂದ ಆಗೋಲ್ಲ, ನಿಮ್ಮಿಂದ ಆಗುತ್ತೆ, ನೀವೆಲ್ಲರೂ ಗಟ್ಟಿಯಾಗಬೇಕು ಅನ್ನೋದು ವಿಜಯನಗರ ಬೆಳಗಾವಿ ಗ್ರಾಮೀಣ ಭಾಗದ ಕಾರ್ಯಾಲಯ ಉದ್ಘಾಟನೆ ಸಮಾರಂಭದಲ್ಲಿ ಈ ವಿಷಯವನ್ನು ಘಂಟಾಘೋಷವಾಗಿ ಹೇಳಿದ್ದು ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತೆ ಕೂಗು ಹೊಡೆದಿದ್ದು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕುಕ್ಕರ್ ಕೊಟ್ಟಿದ್ದು ಯಾರು ಗೊತ್ತಾ? ಆ ದುಡ್ಡು ನಂದು. ನಾವು ಹರಾಮಿ ದುಡ್ಡು ಗಳಿಸಲ್ಲ, ಬೆವರು ಸುರಿಸಿ ಗಳಿಸ್ತೇವೆ. ಹರಾಮಿ ದುಡ್ಡು ಗಳಿಸಿದವರು ಹರಾಮಿಗೆ ಹಾಕ್ತಾರೆ, ಆದರೆ ನಾವು ಹರಾಮಿ ದುಡ್ಡು ಗಳಿಸಿ ಈ ಯಾವುದು ಅಂತ ಕೆಲಸ ಮಾಡೋದಿಲ್ಲ. ನಾವು ಬೆವರು ಸುರಿಸಿ ಕೆಲಸ ಮಾಡ್ತೀವಿ, ಬೆವರು ಸುರಿಸಿ ದುಡ್ಡು ಗಳಿಸ್ತೀವಿ. ಈಗ ಅವರು ಏನು ಮಾಡ್ತಾರೆ ಅದಕ್ಕೆ ಪ್ರತಿರೋಧ ಕೊಡಲಿಕ್ಕೆ ನಾವು ಟಕ್ಕರ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಒಂದು ಕೊಟ್ಟರೆ ನಾವು ಡಬಲ್ ಕೊಡಲಿಕ್ಕೆ ಸಹಿತ ತಯಾರಿದ್ದೀವಿ. ನಾವು ಶ್ರಮದಿಂದ ಕೊಡ್ತೀವಿ, ಅವರು ಹರಾಮಿದಿಂದ ಕೊಡಬಹುದು. ಇದು ಒಂದು ವಿಶೇಷ ಸುದ್ದಿ ವೀಕ್ಷಕರೇ. ಅವರು ಯಾವ ರೀತಿ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದು, ಕಾರ್ಯಕರ್ತರ ಪಡೆ ತಯಾರು ಮಾಡಿದ್ದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಯಾವಾಗಲೂ ನನ್ನ ಕಣ್ಣಿದೆ. ಅಲ್ಲಿ ಮಾತ್ರ BJP ಬಾವುಟ, ಉತ್ತರ ಕರ್ನಾಟಕದಲ್ಲಿ ಬಾವುಟ, ಬೆಳಗಾವಿಯಲ್ಲಿ BJP ಬಾವುಟ ಹಾರಿಸೋದೇ ನನ್ನ ಗುರಿ ಅನ್ನೋದು ತಾವೇ ನೋಡಬಹುದು. ಅವರು ಏನು ಮಾತಾಡಿದ್ದಾರೆ ಇವತ್ತು, ಶೀಘ್ರವಾಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ವೀಕ್ಷಕರೇ, ನಮಸ್ಕಾರ. ವಿಶೇಷವಾಗಿ ನಾವು ಒಂದು ಕರೋನಾ ಬಗ್ಗೆ ಬಹಳ ಒಂದು ದೊಡ್ಡ ಮುಟ್ಟಿಗಿದೆ, ಗಡ್ಬಡಿಯಲ್ಲಿ ಮಾಡಲಿಕ್ಕೆ ನಾವು ಚೆನ್ನಾಗಿ ಕರೆದು. ವಿಶೇಷವಾಗಿ ನಾನು ಧನಂಜಯ ಯಾದವ್ ಅವರು, ಸಂಜಯ್ ಪಾಟೀಲ್ ಅವರು ಗ್ರಾಮೀಣ ಭಾಗದಲ್ಲಿ ಇಂಥ ಉತ್ಸಾಹದಿಂದ ಕೆಲಸ ಮಾಡಿಕೆ ಒಂದು ಕೋಟಿ ಕೋಟಿ ಅವರಿಗೆ ಅಭಿನಂದಿಸಿ. ಸುರೇಶ್ ಅಂಗಡಿ ಮಾತಾಡುತ್ತಿದ್ದೇವೆ. ನಾನು ಕಳೆದ ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠೆಯಂತ ಕಾರ್ಯಕರ್ತರಾಗಿ ಈ ಗ್ರಾಮೀಣ ಭಾಗದಲ್ಲಿ ಸಂಜಯ್ ಪಾಟೀಲ್ಗೆ ನನ್ನಿಂದ ಅನ್ಯಾಯ ಆಗಿದೆ. ನಿಮಗೆ ಅನ್ಯಾಯ ಆಗಿದೆ, ಸರಿಪಡಿಸುವಂತ ವ್ಯವಸ್ಥೆ ಎಲ್ಲ ತರ ಮಾಡೋಕೆ ನಾವು ಸಿದ್ಧರಿದ್ದೇವೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಸ್ವಂತ ತನ್ನ ಕೈಯಿಂದ ದುಡ್ಡು ಕೊಟ್ಟು ಒಂದು ಕಾರ್ಯ ನಡೆಸಲು ಬಹಳ ಸಂತೋಷಿಸುತ್ತಿ. ಅದರಲ್ಲಿ ಎಲ್ಲರೂ ಕಾರ್ಯಾಲಯಕ್ಕೆ ತಮ್ಮ ಹಣಕಾಸು ಸಹಾಯ ಮಾಡಿದೆ, ನಮ್ಮಿಂದ ಸಹ ಒಂದು 5 ಲಕ್ಷ ಸಹಾಯ ಮಾಡಿದ್ರು. ಇವತ್ತು ನಮ್ಮ ಈ ಕಾರ್ಯಕ್ಕೆ ನಾನು ಪ್ರತಿಕ ಅಲ್ಪ ಕಾಣಿಕೆ ಕೊಡ್ತೇನೆ. ಮತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಮುಂದಿನ ಎಲೆಕ್ಷನ್ 2023 ಇತಿಹಾಸ ಸೃಷ್ಟಿ ಮಾಡಬೇಕಾಗಿದೆ. ರಮೇಶ್ ಜಾರಕಿಹೊಳಿ ಸುರೇಶ್ ಅಂಗಡಿ ಸಾಧ್ಯವಿಲ್ಲ, ಕಾರ್ಯಕರ್ತರು ಗಟ್ಟಿಯಾಗಿಲ್ಲ. ಯಾಕಂದ್ರೆ ಕಳೆದ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಸರಿದ್ದಾಗ ವಾಜಪೇಯಿ ಗಾಳಿಯನ್ನು ತಡೀಲಿಕ್ಕೆ ನಾವು ಕಾರ್ಯಕರ್ತರು ನಾವು ಗ್ರಾಮದಲ್ಲಿ ವಿಶೇಷ ಬಲವಂತ ತಯಾರು ಮಾಡಿದ್ರೆ ನನ್ನ ಅನುಭವ ಇದೆ. ಆ ಅನುಭವ ನಮ್ಮ ಎಲ್ಲ BJP ಕಾರ್ಯ ಕೂಡಿದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಸರ್ವನಾಶ ಮಾಡುವಂತ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿ. ವಿಶೇಷವಾಗಿ ಗ್ರಾಮೀಣ ಭಾಗದ ಮುಂದಿನ ಎಲೆಕ್ಷನ್ ಇರುವಂತಹ ಕ್ಯಾಂಡಿಡೇಟು ದುಡ್ಡಿನ ಗಮಂಡಿದ್ದಾರೆ, ಹಣದ ಭಾಗ ಮಾಡಿದ ಹಣದ ಗಮಂಡಿ ನಮ್ಮ ಬಹುಶಃ ನಾವು ಸಿದ್ಧ ಕೊಟ್ಟಂತ ಬಹುಶಃ ಕುಕ್ಕರ್ ಸ್ಟಾರ್ಟ್ ನನ್ನ ದುಡ್ಡು ಹಾಕಿ ದುಡ್ಡು ಅಲ್ಲ ಕುಕ್ಕರ್ ದುಡ್ಡು ರಮೇಶ್ ಜಾರಕಿ ದುಡ್ಡು ಯಾರ್ದು ದುಡ್ಡು ಎಲ್ಲ ಜಾಗೃತಿ ಹಂಗಾಗಿ ಮುಂದಿನ ದಿನದಲ್ಲಿ ನಾವು ಸೊಕ್ಕಿನ ಮಾತಾಡೋಣ. ಶಾಸಕರ ಒಬ್ಬ ಶಾಸಕರ ಒಂದು ಕುಕ್ಕರ್ ಶಾಸಕ ಅಂದ್ರೆ ಅವರು ನಮ್ಮ ಭಾಗದ ಶಾಸಕರು, ಅದು ಏನು ಅವ್ರಿಗೆ ಅವ್ರಿಗೆ ಒಂದು ಕಿಮ್ಮತ್ ಕೊಡಬೇಕಾದ ಕೊಡಲೇಬೇಕಾಗ್ತದೆ. ಯಾವ್ದು ಕಾಂಗ್ರೆಸ್ ಇರಲಿ BJP ದಳ ಇರಲಿ, ಆದ್ರೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಏನ್ ಬೇಕಾದ್ರೆ ಮಾತಾಡಬಹುದು. ಅಂದ್ರೆ ಏನ್ ಬೇಕಾದ್ರೆ ಸಿಸ್ಟಮ್ ಒಂದು ಚೌಕಟ್ಟಿನ ಮಾತಾಡಬೇಕಾದ್ರೆ ಈ ಸಿದ್ಧತೆ ಆ ಕಾರ್ಯಕರ್ತರು ಗಟ್ಟಿ ಆಗ್ಬೇಕು. ಈ ಕಾರ್ಯಕರ್ತರು ದುಡ್ಡಿಗೆ ಬಲಿಯಾಗಬೇಡ್ರಿ, ಎಷ್ಟೇ ಕಷ್ಟ ಬಂದ್ರೆ ನಿಮ್ ಜೋಡಣೆ ಇರ್ತೀನಿ. ಯಾವುದೇ ಪದ 23 ಇಲ್ಲಿ ಭಾರತೀಯ ಜನತಾ ಪಕ್ಷ ಝಂಡಾ ಹಾರಿಸಲೇಬೇಕು ನಾವು.
ಈ ಪಕ್ಷದ ಟಿಕೆಟ್ ತೀರ್ಮಾನ ಮಾತ್ರ ವರಿಷ್ಠರು ಮಾಡ್ತಾರೆ. ನಮ್ಮ ಕಡೆ ಇರೋದಿಲ್ಲ, ನಮ್ಮ ಕಡೆ ಏನು ಇರೋದಿಲ್ಲ. ವರಿಷ್ಠರು ಯಾರು ನಿರ್ಣಯ ಮಾಡ್ದ ಆ ಪಕ್ಷದ ಕ್ಯಾಂಡಿಡೇಟ್ ಪರವಾಗಿ ನಾವು ಎಲ್ಲ ತರ ನಾವು ಕಾರ್ಯಕರ್ತರು ಗಟ್ಟಿಯಾಗಿ ಯಾವುದೇ ತರ ಪರಿಸ್ಥಿತಿಯಲ್ಲಿ ನಾಳೆ ಬರುವ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ಎಲ್ಲದಕ್ಕೂ ನಾವು ಎಲ್ಲ ಗಟ್ಟಿಯಾಗಬೇಕು ಕಾರ್ಯಕರ್ತರು. ಈಗಾಗಲೇ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅದು ಪಕ್ಷಾತೀತ ಇರ್ತದೆ, ಅದಕ್ಕೆ ಪಕ್ಷ ಸಂಬಂಧ ಬರೋದಿಲ್ಲ, ಅದು ಸಿಂಬಾಲ್ ಇರೋದಿಲ್ಲ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಾವು ಸೀರಿಯಸ್ ತಗೊಂಡು ಎಲ್ಲ ಈಗಾಗಲೇ ನಮ್ಮ ಕಾರ್ಯಕರ್ತರು ತಮ್ಮ ಕ್ಯಾಂಡಿಡೇಟ್ಗಳಿಗೆ ಈಗ ದುಡ್ಡು ಕೊಟ್ಕೊಂಡು ಹೊಂಟಾರ್ತಾನೆ ಕೇಳಿದ್ದೀನಿ. ಅವ್ರು ರೇಟ್ ಕೊಡೋ ಅದಕ್ಕೆ ಡಬಲ್ ಕೊಡೋಕೆ ನಾವು ಸಿದ್ಧಿದ್ದೇವೆ, ಅವ್ರು ರೇಟ್ ಕೊಡ್ದಾಗ ಡಬಲ್ ಅದಕ್ಕೆ ನಾವು ಗಟ್ಟಿದ್ದೇವೆ. ನೀವು ದೇವಸ್ಥಾನ ಸೊಕ್ಕಿನ ಮಾತಲ್ಲ, ನಾವು ಬೆವರು ಸುರಿದ ದುಡ್ಡು, ನಮ್ಮ ಎಲ್ಲ ಬೆವರು ಸುರಿದ ದುಡ್ಡು, ಅವ್ರಿಗೆ ಹರಾಮಿ ದುಡ್ಡಿಲ್ಲ. ನಾವೆಲ್ಲ ನಾವು ಮೆಹನತ್ ಮಾಡಿದ ದುಡ್ಡು ನಮ್ಮ, ಅದಕ್ಕೆ ದಯವಿಟ್ಟು ಮತ್ತೆ ಇವರೇ ಸೊಕ್ಕಿಲ್ಲ ಎಂದು ಒಪ್ಪಿ ಗಮನಿಸ್ತೀವಿ. ನಾವೆಲ್ಲ ಸಾಲ ಮಾಡಿ ಕೊಡೋರು, ನಾವು ಅಲ್ಲಿ ನಾವೇನು ಮನೆಯಿಂದ ರೊಕ್ಕ ಇಲ್ಲ, ಸಾಲ ಮಾಡಿ ಕೊಡ್ತೀವಿ. ದಯವಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಇರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಉತ್ತರ ಕರ್ನಾಟಕ ಎಲ್ಲಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹಾಕಿ ಮತ್ತೆ ಯಡಿಯೂರಪ್ಪ ಇರ್ಬೋದು, ಮೋದಿ ಅವರು ಇರ್ಬೋದು, ಎಲ್ಲರ ಕೈ ಬಲಪಡಿಸಿ ನಾವು ಕಾರ್ಯಕರ್ತರು, ನಮ್ಮ ಶಕ್ತಿಯ ಕಾರ್ಯಕರ್ತರು, ಕಾರ್ಯಕರ್ತರಲ್ಲಿ ಯಾವ ವೈಮನಸ್ಸಿಲ್ಲದೆ ನಾವು ಗಟ್ಟಿಯಾಗಿ ಮಾಡಿದ್ರೆ ಮುಂದಿನ ನಾವು ಯಶಸ್ಸು ಸಿಗ್ತದೆ. ಈ ಗ್ರಾಮೀಣ ಗಡಬಡಿ ಇದ್ದ ಕಾರಣ ಮತ್ತೊಂದು ಬಾರಿ ಪಕ್ಷ ವೇದಿಕೆ ಮತ್ತೊಂದು ದೊಡ್ಡ ಪ್ರಮಾಣ ಫಂಕ್ಷನ್ ಮಾಡೋಣ. ಇನ್ನೂ ಅನೇಕ ವಿಷಯ ಮಾತಾಡಿದ್ರೆ ಈ ಒಂದು ಕಾರ್ಯ ಮಾಡಿದ್ದಕ್ಕೆ ಬಹಳ ಸಂತೋಷ.